ಸರ್ಕಾರಿ ಶಾಲೆಗಳಿಗೆ ದಾನಿಗಳ ಕೊಡುಗೆ ಅಪಾರ. ಸತ್ಯಾಗ್ರಹಗಳ ಮೂಲಕ ಬ್ರಿಟಿಷರನ್ನ ಮಣಿಸಿ ಜಗತ್ತಿಗೆ ಅಹಿಂಸೆಯ ಸಂದೇಶ ಸಾರಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತಿಯನ್ನ ಅಣ್ಣಿಗೇರಿಯ 2ನೇ ನಂಬರ್ ಸರ್ಕಾರಿ ಶಾಲೆಯಲ್ಲಿ ಆಚರಿಸಲಾಯಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರ ಸರ್ಕಾರದಿಂದ ಬರುವ ಸೌಲಭ್ಯ ಪಡೆದುಕೊಳ್ಳುವುದಷ್ಟೇ ಜನರಿಗೆ ಗೊತ್ತು. ಆದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸುವುದೆಂದರೆ ತಾರತಮ್ಯ ಮಾಡುವ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಸುವ ಮಕ್ಕಳಿಗೆ ಯಾವುದೇ ಅನುಕೂಲ ಆಗಬಾರದೆಂದು ಸಕಲ ಸೌಭಾಗ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಕಲಿಯ ಮಕ್ಕಳಿಗೆ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಶಾಲೆಗೆ 12 ಫ್ಯಾನ್ ಮತ್ತು ಮಕ್ಕಳ ಶಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ದೇಣಿಗೆ ನೀಡಿದ ಶಿವಯೋಗಿ ಸುರ್ಕೋಡ್ ಅವರಿಗೆ ಮಕ್ಕಳು ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಲಾಯಿತು. ಇನ್ನು ಗಾಂಧಿ ಜಯಂತಿ ಅಂಗವಾಗಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ SH ಜಿನ್ಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಗಾಂಧೀಜಿಯವರ ಜೀವನದ ಬಗ್ಗೆ ಮಾತನಾಡಿದ ಶಿಕ್ಷಕ ದೊಡ್ಮನಿ ಕಿರಣ್ ಕುಮಾರ್ ಪೂಜಾರ್ NKS ಟಿವಿ 4 ನ್ಯೂಸ್ ಅಣ್ಣಿಗೇರಿ. 1947 ಪೂರ್ವದಲ್ಲಿ ನಮ್ಮ ದೇಶವನ್ನ ಯಾರು ಆಡಳಿತ ಮಾಡ್ತಿದ್ರು ಆಳ್ತಾ ಇದ್ರಪ್ಪ ಅಂತಂದ್ರೆ ಬ್ರಿಟಿಷರು ಆಳ್ತಾ ಇದ್ರು. ನಮ್ಮ ದೌರ್ಭಾಗ್ಯ ಎಂತಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಸುಮಾರು 300 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ನಾವರ ಕೈ ಕೆಳಗೆ ಕೆಲಸವನ್ನು ಮಾಡಿದ್ರು. ಇದೆಲ್ಲವನ್ನ ಒಂದು ಕೆಲಸ ಆಗ್ಬೇಕಾದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಸಮಯವನ್ನ ತೆಗೆದುಕೊಳ್ತಾರ. ಗಾಂಧೀಜಿಯವರ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ನಡೀಲಿಲ್ಲ.